ಭಾರತೀಯ ರೈಲ್ವೆಯು ಇತ್ತೀಚೆಗೆ ಅತಿ ಸ್ವಚ್ಛ ರೈಲ್ವೆ ನಿಲ್ದಾಣಗಳ ಪಟ್ಟಿಯನ್ನು ಬಿಡುಗಡೆ ಮಾಡಿದೆ. ರಾಜಸ್ಥಾನದ ಬಿಕಾನೇರ್ ರೈಲ್ವೆ ನಿಲ್ದಾಣವು ದೇಶದ ಅತಿ ಸ್ವಚ್ಛ ನಿಲ್ದಾಣ ಎಂಬ ಹೆಗ್ಗಳಿಕೆ ಹೊಂದಿದೆ. ಭಾರತೀಯ ರೈಲ್ವೆಯು ಸ್ವಚ್ಛ ಮತ್ತು ಸೌಂದರ್ಯಕ್ಕೆ ಹೆಸರುವಾಸಿಯಾಗ್ತಿದೆ. ಬಿಹಾರದ ಪಾಟ್ನಾ ಜಂಕ್ಷನ್ ಸ್ವಚ್ಛ ಭಾರತ್ ಅಭಿಯಾನ ಯೋಜನೆಯಡಿ ಉತ್ತಮವಾಗಿ ರೂಪುಗೊಂಡಿದ್ದು ಸ್ವಚ್ಛ ಪರಿಸರವನ್ನು ತನ್ನದಾಗಿಸಿಕೊಂಡಿದೆ. ಮಧ್ಯಪ್ರದೇಶದ ಭೋಪಾಲ್ದ ರಾಣಿ ಕಮಲಾಪತಿ ರೈಲ್ವೆ ನಿಲ್ದಾಣವು ವಿಶ್ವದರ್ಜೆಯ ಗುಣಮಟ್ಟ ಹೊಂದಿದ್ದು ಸ್ವಚ್ಛತೆ ಮತ್ತು ಶುದ್ಧತೆಯಲ್ಲಿ ಉತ್ಕೃಷ್ಟತೆಯನ್ನು ಹೊಂದಿದೆ. ಮುಂಬೈಯ ವಿಕ್ಟೋರಿಯನ್ ಕಾಲಘಟ್ಟದ ಛತ್ರಪತಿ ಶಿವಾಜಿ ಮಹಾರಾಜ್ ಟರ್ಮಿನಸ್ ಮಹಾರಾಷ್ಟ್ರದ ಅತಿ ಸ್ವಚ್ಛ ರೈಲ್ವೆ ನಿಲ್ದಾಣ ಎಂಬ ಕೀರ್ತಿಗೆ ಭಾಜನವಾಗಿದೆ. ರೈಲ್ವೆ ಇಲಾಖೆ ಪ್ರಕಾರ ಈ ನಿಲ್ದಾಣವು ಸ್ವಚ್ಛತೆಯಲ್ಲಿ ಉನ್ನತ ದರ್ಜೆಗೆ ಭಾಜನವಾಗಿದೆ. ಜೈಸಲ್ಮೇರ್ ರೈಲ್ವೆ ನಿಲ್ದಾಣವು ಸ್ವಚ್ಛ ಭಾರತ್ ಸ್ವಸ್ಥ ಭಾರತ್ಗೆ ಒಂದು ಉತ್ತಮ ಉದಾಹರಣೆಯಾಗಿದೆ. ಅಸ್ಸಾಂನ ಗುವಾಹಟಿ ರೈಲ್ವೆ ನಿಲ್ದಾಣವು ಸ್ವಚ್ಛ ಭಾರತ್ ಅಧೀನದ ಸ್ವಚ್ಛ ರೈಲು ಯೋಜನೆಯಡಿ ಉನ್ನತ ಸ್ವಚ್ಛತಾ ದರ್ಜೆಯನ್ನು ಹೊಂದಿದೆ. ಎಲ್ಲಕ್ಕಿಂತ ಪ್ರಧಾನವಾಗಿ ರೈಲ್ವೆ ಸಚಿವಾಲಯವು ವಿಶ್ವದರ್ಜೆ ರೈಲ್ವೆ ನಿಲ್ದಾಣಗಳನ್ನು ನಿರ್ಮಿಸುತ್ತಿದ್ದು ಎಲ್ಲಾ ನಿಲ್ದಾಣಗಳು ಹೈಟೆಕ್ ಪರಿವರ್ತಿತವಾಗ್ತಿವೆ. ಆಗಸ್ಟ್ 2022 ರ ತನಕ 400 ರೈಲ್ವೆ ನಿಲ್ದಾಣಗಳಲ್ಲಿ 981 ಲಿಫ್ಟ್ ಮತ್ತು 339 ನಿಲ್ದಾಣಗಳಲ್ಲಿ 1090 ಎಕ್ಸಲೇಟರ್ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಇತ್ತೀಚೆಗಷ್ಟೇ ದಕ್ಷಿಣ ರೈಲ್ವೆ ವಿಭಾಗವು ಬ್ರೈಲ್ ರೈಲ್ವೆ ನ್ಯಾವಿಗೇಷನ್ ಮ್ಯಾಪ್ಗಳನ್ನು ಹೊರತಂದಿದೆ. ಈ ನಕ್ಷೆಯು ದೃಷ್ಟಿದೋಷವುಳ್ಳ ಪ್ರಯಾಣಿಕರಿಗೆ ವರದಾನವಾಗಿದ್ದು ಎಗ್ಮೋರ್ ರೈಲ್ವೆ ನಿಲ್ದಾಣದಲ್ಲಿ ಅಳವಡಿಸಲಾಗಿದೆ. ಬೆಂಗಳೂರಿನ ವಿಶ್ವೇಶ್ವರಯ್ಯ ಟರ್ಮಿನಲ್ ಅಲ್ಟ್ರಾ ಲಕ್ಸುರಿ ವ್ಯವಸ್ಥೆಗಳಿಂದ ಪ್ರಯಾಣಿಕ ಸ್ನೇಹಿಯಾಗಿದೆ. ನಿಲ್ದಾಣದ 900 ಚದರಡಿ ಮೀಟರ್ ಪ್ರಾಂಗಣವು ಏರ್ ಕಂಡೀಷನ್ ಸೌಕರ್ಯ ಹೊಂದಿದ್ದು ಇಂತಹ ವ್ಯವಸ್ಥೆ ಹೊಂದಿರುವ ದೇಶದ ಪ್ರಥಮ ರೈಲ್ವೆ ನಿಲ್ದಾಣ ಎಂಬ ಖ್ಯಾತಿ ಹೊತ್ತಿದೆ. ಕೇಂದ್ರ ರೈಲ್ವೆಯಾನ ಸಚಿವರಾದ ಅಶ್ವಿನಿ ವೈಷ್ಣವ್ ಮುಂದಿನ ದಿನಗಳಲ್ಲಿ 200 ರೈಲ್ವೆ ನಿಲ್ದಾಣಗಳನ್ನು ಆಧುನೀಕರಿಸುವ ಲಕ್ಷ್ಯವಿರಿಸಲಾಗಿದೆ ಎಂದಿದ್ದಾರೆ. ರಿತಮ್, ನಿಮ್ಮ ಚಿಂತನೆ ನಿಮ್ಮ ಕೈಯಲ್ಲಿ. ಇನ್ನೇ ತಪ್ಪದೆ ಡೌನ್ಲೋಡ್ ಮಾಡಿ.